Hello friends, ellarigu namaskara. Ivattu ondu blouse cutting alla torustha idini. Illi bandu sleeve bandu nodi ee reethi bandide border kottidare. Ivaru border estidiyo astanne idbekante. Jaasti alla idbedi anta helidare. Hangagi nanu 5 inch anna tagadkontini. 5 inch 5.5 margin seri 5.5 ne tagonta idini friends. ತುಂಬ ಜಾಸ್ತಿ ಎಲ್ಲ ಬೇಡ ಅಂತ ಹೇಳಿರೋದ್ರಿಂದ ಅಷ್ಟನ್ನು ತೆಗೆದುಕೊಳ್ತಾ ಇದ್ದೀನಿ. ಮತ್ತು ತೋಳಿನ ಆಗಲ್ಲ, ಇಷ್ಟು ಸಾಲಲ್ಲ ಇವ್ರಿಗೆ. ಎಷ್ಟು ನೀವು ನಾನು ಮುಂಚೆ ಎಲ್ಲ ತೋಳನ್ನು ಇಟ್ಬಿಟ್ಟೆ, ನಾನು ತೋಳನ್ನು ಯಾವಾಗಲೂ ತೊಗೊತಾ ಇದ್ದಿದ್ದು. ನೀವು ಇದು ತೋಳನ್ನು ಇಟ್ಬಿಟ್ಟು ತೋರಿಸ್ಬೇಡಿ, ಟೇಪಲ್ಲಿ ತೋರಿಸಿ ಅಂತ ಅಂದಿದ್ರಿಂದ ನಾನು ಟೇಪಲ್ಲಿ ತೋರಿಸೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದು. ನೋಡಿ, ಹಿಂಗೆ ಇಟ್ಕೊಂಡು ನೀಟಾಗಿ ಈಗ ಎಲ್ಲಿರುತ್ತೋ ಅಲ್ಲಿಗೆ ಹಿಂಗೆ ನೀಟಾಗಿ. ಇದು ತುಂಬ ಈಸಿ ಮೆಥಡು, ಮತ್ತು ಪರ್ಫೆಕ್ಟಾಗಿ ಕೂಡ ಬರುತ್ತೆ. ನಮ್ಮ ತೋಳು ಎಷ್ಟಿರುತ್ತೆ ಅಷ್ಟೇ ಕರೆಕ್ಟಾಗಿ ನಾವೇನು ಮಾಡ್ಬೋದು, ಮಾರ್ಕಿಂಗನ್ನು ಹಾಕ್ಕೊಬೋದು. ಇದು ಈಸಿ ಮೆಥಡ್ ಅಂತಲೇ ಹೇಳ್ಬೋದು. ನೋಡಿ, ಇಷ್ಟಕ್ಕೆ ನಾನು ನೋಡಿ ಈ ರೀತಿ ಶೇಪನ್ನು ಕೊಟ್ಕೊಂಬಿಡಿ. ಇವಾಗ ನೋಡಿ, ನಾವು ತೋಳನ್ನು ಇದು ಮಾಡೋ ಅವಶ್ಯಕತೆನೇ ಇರಲ್ಲ. ನೋಡಿ, ಈಗ ನಾನು ತೋಳನ್ನು ಕಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಕಟ್ ಮಾಡಿಕೊಂಡೆ ನಾನು ತೋಳನ್ನು. ಇದಕ್ಕೆ ಬಟ್ಟೆ, ಎಕ್ಸ್ಟ್ರಾ ಬಟ್ಟೆಯನ್ನು ಅಟ್ಯಾಚ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ನಾವು ಬಾರ್ಡರನ್ನು ಅಟ್ಯಾಚ್ ಮಾಡೋಣ. ಇದಕ್ಕೆ ನಾವು ಇದಕ್ಕೇನು ಬಟ್ಟೆ ಅಟ್ಯಾಚ್ ಮಾಡೋಷ್ಟಿಲ್ಲ, ಇದಕ್ಕೆ ಮಾತ್ರ ಕೊಡಬೇಕಾಗುತ್ತೆ. ಇಲ್ಲಿ 2 inches ನೋಡ್ತಾ ಇರ್ಬೋದು. ನಾನು ಇಲ್ಲಿ ಮಾರ್ಕಿಂಗ್ ಇರೋತಕ್ಕೆ ಕಟ್ ಮಾಡಿಲ್ಲ, ಮೇಲೆ ಕಟ್ ಮಾಡ್ಕೊಂಡಿದ್ದೀನಿ. ಇದು ತೋಳು ಆಯಿತು. ಈಗ ಬಾಡಿ ಪಾರ್ಟನ್ನು ಕಟ್ ಮಾಡೋಣ. ಬಾಡಿ ಪಾರ್ಟ್ಗೆ ಏನು ಬ್ಯಾಕಲ್ಲಿ ನಾನು ಸ್ಲೀವನ್ನು, ಇದು ಸಾರಿ ಫ್ರೆಂಡ್ಸ್, ಇದನ್ನು ಡಿಸೈನ್ಗೋಸ್ಕರ ನಾನಿಲ್ಲಿ ಕಟ್ ಮಾಡ್ಕೊತೀನಿ. ಏನೇ ಮಾಡಿ ನೀವು ಕಟ್ಟಿಂಗ್ ಮಾಡೋದಕ್ಕಿಂತ ಮುಂಚೆ ಏನು ಮಾಡಿ, ನೀಟಾಗಿ ಐರನ್ ಮಾಡಿ ಕಟ್ಟಿಂಗ್ ಮಾಡಿ. ಅವಾಗ ಫಿನಿಷಿಂಗು ಕೂಡ ತುಂಬ ಚೆನ್ನಾಗಿ ಬರುತ್ತೆ, ಮತ್ತು ಅಳತೆ ಕೂಡ ಆ ಕಡೆ ಈ ಕಡೆ ಹೋಗಲ್ಲ. ನೋಡಿ, ಇಲ್ಲಿ ಎಷ್ಟಿದೆಯೋ ಅಷ್ಟನ್ನು ಕಟ್ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ನಾರ್ಮಲ್ ಆಗಿಬಿಡುತ್ತೆ, ಇದು ನಾರು ಇದ್ರ ಥರ ಹೋದರೆ ನಾರ್ಮಲ್ ಆಗುತ್ತೆ. ಡಿಸೈನ್ಗೋಸ್ಕರ ನಾನೇನು ಮಾಡಿದ್ದೀನಿ, ಇದು ತೆಗೆದಿಟ್ಕೊತಾ ಇದ್ದೀನಿ. ಈಗ ಏನು ಇದೆಯೋ ಇದನ್ನು ನೀಟಾಗಿ ಮತ್ತೆ ಮಧ್ಯಕ್ಕೆ, ಇಲ್ಲೇನು 2-fold ಐತಲ್ವಾ, ಇಲ್ಲಿ ಯಾವುದೇ ಒಂದು ಏನು ಮಾಡೋದು ಬೇಡ. ಇದು ಹೆಂಗಿದೆಯೋ ಹಂಗೆ ಇಟ್ಕೊಂಡು ಇದನ್ನು ನೀಟಾಗಿ ಐರನ್ ಮಾಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಇದು ಮೈನ್ ಫ್ಯಾಬ್ರಿಕ್ಕು, ಇದು ಲೈನಿಂಗು, ಎರಡನ್ನು ಕೂಡ ನಾನು ನೀಟಾಗಿ ಇಟ್ಕೊಂಡು ಐರನ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಇದನ್ನು ನಾವೇನು ಮಾಡೋಣ, ಬ್ಲೌಸಿನ ಉದ್ದ ಎಷ್ಟು, ನಿಮಗೆ ಯಾರೋ ಯಾವ ಬ್ಲೌಸ್ ಕೊಟ್ಟಿರ್ತಾರೋ ಅದನ್ನೇ ತೆಗೆದುಕೊಳ್ಳಿ. ಬ್ಲೌಸಲ್ಲೇ ತೊಗೊಬೇಕು ಅಂತ ಅಂದರೆ ನೋಡಿ, ಎಷ್ಟಿದೆಯೋ ಅಷ್ಟನ್ನು ಕರೆಕ್ಟಾಗಿ ಹಿಂಗೆ ತೆಗೆದುಕೊಂಡು ಅದಕ್ಕೆ 1 inch ಸೇರಿಸಿದ್ರೆ ನಮಗೆ ಪರ್ಫೆಕ್ಟಾಗಿ ಅವರು ಕೊಟ್ಟಿರೋಂತಹ ಅಳತೆಗೆ ನಮಗೆ ಸಿಗುತ್ತೆ. ನೋಡಿ, ಇಲ್ಲಿ ಲೈನನ್ನು ಹಾಕೊಂಡಿದ್ದೀನಿ, 1 inch ಎಕ್ಸ್ಟ್ರಾ ಅಂದರೆ ಬ್ಲೌಸ್ ಉದ್ದಕ್ಕಿಂತ. ಈಗ ಅಳತೆ ಮಾಡೋಣ ಎಷ್ಟಿದೆ ಅಂತ ಗೊತ್ತಾಗ್ಬಿಡುತ್ತೆ, ಬ್ಲೌಸ್ ಉದ್ದ ಎಷ್ಟಿದೆ ಅಂತ. ಬ್ಲೌಸ್ ಉದ್ದ ಬಂದು ರೆಡಿ 15 ಇದೆ. 1 inch ನಾವು ಎಕ್ಸ್ಟ್ರಾ ಮಾರ್ಜಿನನ್ನು ತೆಗೆದುಕೊಂಡ್ವಿ. ನೋಡಿ, ಸ್ಕೇಲ್ ನನಗೆ ಸಿಗಲಿಲ್ಲ, ಹಂಗಾಗಿ ನಾನು ಈ ಸ್ಕೇಲಲ್ಲಿ ಹಾಕ್ತಾ ಇದ್ದೀನಿ. ಇದೇನು ಕಟಿಂಗ್ ಮಾರ್ಕ್ ಅಲ್ವಲ್ಲ, ಗೊತ್ತಾಗುತ್ತೆ ಇದು ಮಾರ್ಜಿನ್ಗೆ ಏನ್ಬಿಟ್ಟು ಇದು ರೆಡಿ ಬ್ಲೌಸ್, ಇಲ್ಲಿಂದ ರೆಡಿ ಬ್ಲೌಸ್ಗೆ ತೊಗೊಂಡಿದ್ದೀವಿ. ನೆಕ್ಕನ್ನು ನಾನಿಲ್ಲಿ ಯಾವ ಇದರೊಳಗೆ ಯಾವ ರೀತಿ ತಗೊಳೋದು ಅಂತ ತೋರಿಸ್ತೀನಿ. ಉಕ್ಸ್ ಕಡೆಯಿಂದ ತಗೊಬೇಡಿ, ರಿಂಗ್ ಕಡೆಯಿಂದ ತಗೊಬೇಡಿ, ಉಕ್ಸ್ ಕಡೆಯಿಂದ ತೆಗೆದುಕೊಳ್ಳೋಣ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಇವ್ರಿಗೆ ಹೆವಿ ಚೆಸ್ಟ್ ಇರೋದ್ರಿಂದ ನಾನೇನು ಮಾಡ್ತೀನಿ, ಡೀಪನ್ನು ಜಾಸ್ತಿ ಕೊಡಲ್ಲ, ಬ್ರಾಡನ್ನು ಕೊಡ್ತೀನಿ. ಡೀಪ್ ಜಾಸ್ತಿ ಕೊಡಲ್ಲ ಇವ್ರಿಗೆ, ನೋಡ್ತಾ ಇರ್ಬೋದು ಡೀಪ್ ಕೊಡಲ್ಲ, ಬ್ರಾಡ್ ಕೊಡ್ತೀನಿ, ನೆಕ್ಕಿನ ಅಗಲ ಜಾಸ್ತಿ ಕೊಡ್ತೀನಿ. ನೋಡಿ, ಇಲ್ಲಿಂದ ಬಂದು 3.5, ನೋಡಿ 3.5 ವರೆಗೂ. ಆದರೆ ನಾನು 3 inch ಹಾಕಿ ಇದು ಯಾವ ರೀತಿ ಕಟ್ ಮಾಡ್ತೀನಿ ಅಂತ, ಬ್ಯಾಕಲ್ಲಿ ನಾನೇನು ಕಟ್ ಮಾಡಲ್ಲ, 3 ಬ್ಯಾಕಲ್ಲಿ 3 ಕಾಲು, ಶೋಲ್ಡರ್ ಬಂದು 3 inch, ಟೋಟಲ್ ಬಂದು 6.75 ನಾನು ಮಾಡಿದ್ದೀನಿ. ಇಲ್ಲಿ ಬ್ಯಾಕ್ ಪಾರ್ಟ್, ಇದು ಬ್ಯಾಕ್ ಪಾರ್ಟು, ಎದೆ ಸುತ್ತಾಳ್ತೆ ನೋಡೋಣ. ಇಲ್ಲಿಂದಲೇ ನೋಡ್ಕೊಬೇಕಾಗುತ್ತೆ, 11.5 ಅಂದರೆ ಇದು ಬಂದು 46 ಎದೆ ಸುತ್ತಾಳ್ತೆ. ಇದು ಬ್ಯಾಕಲ್ಲಿ ಮಾತ್ರ 11.5 ಇದ್ದರೆ 11.5 ಇಟ್ಕೊಬೇಕು, ಯಾವುದೇ ಕಾರಣಕ್ಕೂ ಒಂದು ಸ್ವಲ್ಪ ಜಾಸ್ತಿ ಕಡಿಮೆ ಆ ಥರ ಎಲ್ಲ ಬೇಡ. ಇದು 2 inches ಮಾರ್ಜಿನ್ಗೋಸ್ಕರ. ಇಲ್ಲಿಂದ ನಾನು ಇಷ್ಟಕ್ಕೆ 46 ನಾನು, ಮತ್ತು ಇವ್ರಿಗೆ ಹೇಳಬೇಕು ಆರ್ಮ್ ತುಂಬಾ ಚಿಕ್ಕದು ಕೈ, ಹಂಗಾಗಿ 6.75 ಹಾಕ್ತಾ ಇದ್ದೀನಿ. ತುಂಬ ಚಿಕ್ಕದು,
7 ಇಂಚಸ್ ಅನ್ನ ಇಟ್ಕೊಬೇಕು ಇಷ್ಟಕ್ಕೆಲ್ಲ ಆದ್ರೆ ಇವರದು ಕೈ ತುಂಬಾ ಸಣ್ಣ ಬಾಡಿ ದಪ್ಪ ಆತರ ಇರೋದ್ರಿಂದ 6.75 ತಗೊಂಡಿದ್ದೀನಿ ಅಕಸ್ಮಾತ್ ಬೇಕು ಅನ್ಸಿದ್ರೆ ಮಾತ್ರ ನೋಡಿ ಇಲ್ಲಿ ಒಂದು 1/4 ಇಂಚು ಕಂಪಲ್ಸರಿ ಕಟ್ ಮಾಡಲೇಬೇಕು ಬೇಕು ಅನ್ಸಿದ್ರೆ ಆಮೇಲೆ ಟ್ರಿಮ್ ಮಾಡ್ಕೊಳ್ಳೋಣ ಅಷ್ಟೇ ಈಗ ನೋಡಿ ಇದು ಬಂದು ಮತ್ತೆ ಭುಜದಿಂದ 4 ಇಂಚ್ ಅಷ್ಟೇ ಇದ ಹೈಟ್ ಮಾಡಿ ಜಾಸ್ತಿ ಎಲ್ಲ ಹೈಟ್ ಮಾಡೋಕ್ಕೆ ಹೋಗಬೇಡಿ ಇಷ್ಟಿರುತ್ತೆ ಬ್ಯಾಕ್ ಪಾರ್ಟ್ ಕಟಿಂಗ್ ಮತ್ತೆ ಸ್ವಲ್ಪ ಸ್ವಲ್ಪ ಜಾಸ್ತಿ ಅಲ್ಲ ಸ್ವಲ್ಪ ನೋಡಿ ಸ್ಲೋಪ್ ಕೊಡೋಣ ಸ್ವಲ್ಪ ಒಳಕ್ಕೆ ಕಟ್ ಮಾಡ್ಕೊತೀನಿ ಈಗ ಇದು ನಮ್ಮದು ಬ್ಯಾಕ್ ಪಾರ್ಟ್ ರೆಡಿ ಆಯಿತು ಮತ್ತೆ ತೋಳು ಕೂಡ ರೆಡಿ ಆಯಿತು ಇದು ಬ್ಯಾಕ್ ಡಿಸೈನ್ಗೋಸ್ಕರ ಬಾರ್ಡರನ್ನು ಕಟ್ ಮಾಡ್ಕೊಂಡಿದ್ದೀನಿ ಈಗ ಫ್ರಂಟ್ ಪಾರ್ಟನ್ನು ಕಟ್ ಮಾಡ್ಕೊಳ್ಳೋಣ 11.5 ಇದೆ ಸುತ್ತಳತೆ ನೋಡಿ ಇಲ್ಲಿ ನಾನು ನೀಟಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ಮೈನ್ ಫ್ಯಾಬ್ರಿಕ್ ಇದೆ ಇಲ್ಲಿ ಲೈನಿಂಗ್ ಇದೆ ನೀಟಾಗಿ ಇಟ್ಕೊಂಡಿದ್ದೀನಿ ಇಲ್ಲಿ ನಾನು ಎಕ್ಸ್ಟ್ರಾ ಪುಲ್ ಮಾಡ್ಕೊಂಡು ಇದು ನೋಡಿ ಇದು ಏನು ಇದೆ ಇಷ್ಟು ಬ್ಯಾಕ್ ಫ್ರಂಟಲ್ಲಿ ಬ್ಯಾಕಿಂತ ಫ್ರಂಟಲ್ಲಿ ಜಾಸ್ತಿ ಬೇಕು ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ತೆಗೆದುಕೊಂಡಿದ್ದೀನಿ ಎದೆ ಸುತ್ತಳತೆನ 11.5 ಇದೆ ಸುತ್ತಳತೆ ಅಲ್ವಾ 11.5 ನಾವು ಏನು ಮಾಡಬೇಕು 1/4 ಇಂಚ್ ಎಕ್ಸ್ಟ್ರಾ ಸೇರಿಸಿ 11.75 ನಾವೇನು ಮಾಡಬೇಕಾಗುತ್ತೆ ಇಲ್ಲಿ ಎದೆ ಸುತ್ತಳತೆಯನ್ನು ತೊಗೊಬೇಕು ಅವ್ರಿಗೇನಾಗುತ್ತೆ ಚೆನ್ನಾಗಿ ಬರುತ್ತೆ ಮತ್ತು ಇನ್ನೊಂದು ಏನು ಹೇಳ್ತಾ ಇದ್ದೀನಿ ಅಂತಂದರೆ ಇಲ್ಲಿ 1/2 ಇಂಚು ಜಾಸ್ತಿ ಅಲ್ಲ ಫ್ರೆಂಡ್ಸ್ 1/2 ಇಂಚ್ ಏನು ಮಾಡಬೇಕಾಗುತ್ತೆ ಸ್ಟ್ರೈಟ್ ಒಂದು ಲೈನ್ ಹೇಳ್ಕೊಳ್ಳಿ ಸ್ಟ್ರೈಟು ನನಗೆ ಸಿಗಲಿಲ್ಲ ಇದು ನೋಡಿ ಇಲ್ಲಿ ನಾನು ಒಂದು ಲೈನನ್ನು ಎಳ್ಕೊತಾ ಇದ್ದೀನಿ ಮೈನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗು ಎರಡು ಸೇರಿಸಿ ನಿಮ್ಗೇನಾದರೂ ಶೋಲ್ಡರ್ ಡ್ರಾಪ್ ಆಗುತ್ತೆ ಅನ್ನೋ ಭಯ ಇರೋರು ಈ ಟ್ರಿಕ್ಕನ್ನು ಫಾಲೋ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಇದು ಶೇಪು ಇಲ್ಲಿಂದ ನಾನು 3 ಇಂಚನ್ನು ತಗೊತಾ ಇದ್ದೀನಿ ನೆಕ್ಕು 46 ಆಗಿರೋದ್ರಿಂದ 3 ಇಂಚು 3 ಕಾಲು ಶೋಲ್ಡರು ಮಾರ್ಜಿನು ಸೇರಿಸಿ 7 ಇಂಚಸ್ಸನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿಗೆ ಒಂದು ಲೈನ್ ಹೇಳ್ಕೊಳ್ಳೋಣ ಯಾಕಂದರೆ ಇಲ್ಲಿ ಮೇಲೆ ಕೆಳಗೆ ಆಗಿದೆ ಹಂಗಾಗಿ ನಾನಿಲ್ಲಿ ಕ್ಲೀನಾಗಿ ಹೇಳ್ಕೊಂಡಿದ್ದೀನಿ ಬ್ಲೌಸಿನ ಉದ್ದ ಬಂದು 16.5 ಐತೆ ರೆಡಿ ಬಂದು 16.5 17.5 18.5 ನಾನಿಲ್ಲಿ ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ ಯಾಕಂತಂದರೆ ಮತ್ತು ನೋಡಿ ಇಲ್ಲಿಂದ ನಾನು ಕರೆಕ್ಟಾಗಿ ಮತ್ತೆ ಹಿಂಗೆ ಇಟ್ಕೊತಾ ಇದ್ದೀನಿ ಯಾಕೆ ಅಂತ ಕೇಳ್ಬೋದು ನನಗೆ ಇದಕ್ಕೋಸ್ಕರ ಇನ್ನೊಂದು ಬೆಡ್ ಪಟ್ಟಿಗೋಸ್ಕರ ಇಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲಿಂದ ಇದು ಬಂದು 6.5 ಇಟ್ಕೊತಾ ಇದ್ದೀನಿ ನಾನು ಹೇಳಿದ್ದೆ ಡೀಪನ್ನು ಜಾಸ್ತಿ ಇಟ್ಕೊಳಲ್ಲ ಬ್ರಾಡನ್ನು ಕೊಡ್ತೀನಿ ಅಂತ ಹೇಳಿದ್ದೆ ನೋಡಿ ಈ ರೀತಿ ಕೊಡ್ತೀನಿ ಅವ್ರಿಗೆ ಹಂಗಾಗಿ ನಮ್ಮದು 3.5 ನೆಕ್ಕು ಬರುತ್ತೆ ಹಿಂಗೆ ಬಂತು ಇಲ್ಲಿಂದ 6.75 ಇಲ್ಲೂ ತೆಗೆದುಕೊಂಡಿದ್ದೆ ಇಲ್ಲೂ ಕೂಡ ನಾನು 6.75ಗೆ ಒಂದು ಸ್ಟ್ರೈಟ್ ಲೈನನ್ನು ಎಳೆಯೋಣ ಇಲ್ಲಿಂದ 11.5 11.75ಗೆ ನಾನಿಲ್ಲಿ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಒಂದು ಸ್ಟ್ರೈಟ್ ಲೈನ್ ಎಳೆಯೋಣ ಸರಿನಾ ನಾನು ಇಲ್ಲಿ ಯಾವುದೇ ಹೆಚ್ಚಿಸ್ಕೊಳೋದೆಲ್ಲ ಮಾಡ್ತಿಲ್ಲ ಇಲ್ಲೇ 1/2 ಇಂಚ್ ಎಕ್ಸ್ಟ್ರಾ ತಗೊಂಡಿರೋದ್ರಿಂದ ಇಲ್ಲಿ ಯಾವುದೇ ತೆಗೆದುಕೊಳ್ಳೋಕ್ಕೆ ನಾನು ಹೋಗಲ್ಲ ಮತ್ತು ಇಲ್ಲಿ ಇಲ್ಲಿವರೆಗೂ ಆರ್ಮೋಲನ್ನು ಸ್ಟ್ರೈಟ್ ಲೈನ್ ಎಳ್ಕೊಳ್ಳೋಣ ಇಲ್ಲಿಂದ 3/4 ಇಂಚ್ಗೆ ನೋಡಿ ಇಲ್ಲಿಂದ 3/4 ಇಂಚ್ಗೆ ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ ಮತ್ತು ಇಲ್ಲಿ 1/4 ಇಂಚಷ್ಟು ಒಳಗಡೆಗೆ ಹಿಂಗೆ ತೆಗೆದುಕೊಳ್ಳಿ ನೋಡಿ ಇಲ್ಲಿ ಇಲ್ಲೂ ಅಷ್ಟೇ ಇದು ಲೆಕ್ಕ ನಮಗೆ 1/4 ಇಂಚು ಒಳಗಡೆಗೆ ತಗೊತಾ ಇದ್ದೀನಿ
ನೋಡಿ ಇದನ್ನ ನಾವು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಅದಕ್ಕೆಲ್ಲ ಯೂಸ್ ಮಾಡ್ಕೊಬಹುದು. ಇದನ್ನ ಇನ್ನೊಂದ್ಸಲ ಚೆಕ್ ಮಾಡೋಣ, ಬ್ಲೌಸ್ ಲೆಂತ್ ಅನ್ನ ಚೆಕ್ ಮಾಡೋಣ. 18.5 ಬೇಕು ನೋಡಿ, ಇಲ್ಲ 18.5 19 ಐತೆ ಫ್ರೆಂಡ್ಸ್, ನೀವು ನೋಡ್ತಾ ಇರ್ಬೋದು 19 ಇಂಚೆ ಐತೆ, ಸಾಕಾಗುತ್ತೆ. ಮತ್ತೆ ಇಲ್ಲಿಂದ ನಾನು 3.5 ಒಂದು ಮಾರ್ಕನ್ನ ಹಾಕ್ತಾ ಇದ್ದೀನಿ ನೋಡಿ, 3.5 ಒಂದು ಮಾರ್ಕನ್ನ ಹಾಕೋಣ ನೋಡಿ. ಈ ರೀತಿ ಒಂದು ಬೆಡ್ ಪಟ್ಟಿ, ಇದು ಬಂದು 2 ಇಂಚಸ್ ಮಾರ್ಜಿನ್ಗೋಸ್ಕರ, ಸರಿನಾ. ಈಗ ಇಲ್ಲಿಂದ ಇಲ್ಲಿಗೆ ಕೌಂಟ್, ಇಲ್ಲಿಗೆ ನಾವೇನು ಮಾಡ್ತೀವಿ ನೋಡಿ, ಹಿಂಗೆ ಕ್ರಾಸ್ ಆಗಿ ಬರುತ್ತೆ. ಇಲ್ಲಿಗೆ ಫುಲ್ಲು ತೊಗೊತೀನಿ ನಾನು, ಇಲ್ಲಿ ಮಾತ್ರ ಕಡಿಮೆ ಮಾಡ್ತೀನಿ. ಇಲ್ಲಿಂದ 4 ಇಂಚಸ್ಗೆ ಅಥವಾ 4.5 ಒಂದು ಮಾರ್ಕನ್ನು ಹಾಕ್ತಾ ಇದ್ದೀನಿ. ಈ ಕಡೆಯಿಂದ 1.5 ಇಂಚಸ್ಗೆ, ಈ ಕಡೆಯಿಂದ 1.5 ಇಂಚಸ್ಗೆ, ಮೇಲಕ್ಕೂ ಕೂಡ 1-3 ಇಂಚು ನಾವು ಈ ರೀತಿ ಮಾರ್ಕಿಂಗನ್ನು ಹಾಕ್ಕೊಬೇಕಾಗುತ್ತೆ. ಮತ್ತು ಇಲ್ಲಿ 8.5 ಐತೆ, ಮಧ್ಯಕ್ಕೆ ಫೋಲ್ಡ್ ಹಾಕ್ಕೊಂಡು 1.5 ಇಂಚ್ ಜಾಸ್ತಿ, 1/2 ಇಂಚು ಡೌನಿಂಗು, ಇಲ್ಲಿಂದ 1/2 ಇಂಚು ಡೌನಿಂಗ್ ಜಾಸ್ತಿ. ಇದು ಡಿಸ್ಟೆನ್ಸ್, ಇದಕ್ಕೆ ಇದಕ್ಕೆ, ಇದು ಜಾಸ್ತಿ ಇರಲಿ ಇದು ಕಡಿಮೆ ಇರಲಿ, ಅಕಸ್ಮಾತ್ ಏನಾದರೂ ನೆಕ್ ಒಂದು ಸ್ವಲ್ಪ ಕೆಳಗೆ ಬಂತು ಅಂದ್ರೂ ಅವಾಗ ಮಧ್ಯಕ್ಕೆ ಕರೆಕ್ಟಾಗಿ ಬರುತ್ತೆ. ಇದು ಅಷ್ಟೇ, ಡಾಟ್ಸ್ ಬಂದು 3.5 ಇರಲಿ ಅಷ್ಟೇ, ತುಂಬ ಜಾಸ್ತಿ ಎಲ್ಲ ಮುಂದಕ್ಕೆ ಹೋಗಬೇಡಿ, 3.5 ಇರಲಿ. ಮತ್ತೆ ಇದು ಅಷ್ಟೇನೆ ನೋಡಿ, ಇಲ್ಲಿಗೆ ಒಂದು ಡಾಟನ್ನ ಇಡಿರಿ. ಇದು ಬಂದು ನಾವು ಜಾಸ್ತಿ ತೆಗೆದುಕೊಂಡಿರೋದ್ರಿಂದ ಬಾಡಿ ಪಾರ್ಟು ಸ್ವಲ್ಪ ಜಾಸ್ತಿ ಆಗುತ್ತೆ. ಇದು ಚಿಕ್ಕಳತೆ, ದೊಡ್ಡಳತೆ ಆಗಿರೋದ್ರಿಂದ, ಚಿಕ್ಕಳತೆ ಆಗಿದ್ರೆ ಏನು ತೊಂದರೆ ಆಗ್ತಿರಲ್ಲ, ಸ್ವಲ್ಪ ದೊಡ್ಡಳತೆ ಅಲ್ವಾ, ಹಂಗಾಗಿ ನೋಡಿ ಈಗ ಬಾಡಿ ಪಾರ್ಟನ್ನ ಕಟ್ ಆಯಿತು. ಇದು ನಾನು ಇನ್ನೊಂದು ಪೀಸನ್ನು ತಗೊಂಡಿದ್ನಲ್ಲ, ಹಂಗಾಗಿ ಈಗ ಬಂತು ನೋಡಿ. ಈಗ ಏನು ಎಕ್ಸ್ಟ್ರಾ ಇದೆಯೋ ಇದನ್ನ ಕಟ್ ಮಾಡ್ಕೊಳ್ಳೋಣ ನೋಡಿ. ಇದು ಬಾಡಿ ಪಾರ್ಟ್ ಇದ್ರದ್ದು, ನಾನು ಅದೇ ಹೇಳಿದ್ದೆ, ನಾನು ಡೀಪ್ ಕೊಡಲ್ಲ ಬ್ರಾಡ್ ಕೊಡ್ತೀನಿ ಅಂತ ಹಂಗೆ ಕೊಟ್ಟಿದ್ದೀನಿ. ಮತ್ತೆ ಮಾರ್ಕಿಂಗ್ ಯಾವತ್ತೂ ಅಷ್ಟೇ, ಮಾರ್ಕಿಂಗ್ಗಿಂತ ಈಚೆ ಕಡೆ ನೀವು ಮಾಡ್ಕೊಳ್ಳಿ. ಇಲ್ಲಿ ಯಾವುದೇ ಕಾರಣಕ್ಕೂ ಇಲ್ಲಿಂದ ಸ್ವಲ್ಪ ಸ್ಲೋಪಾಗಿ ಹಂಗೆ ಹೋಗ್ಬೇಕು. ಏನು ಎಕ್ಸ್ಟ್ರಾ ತೊಗೊಂಡಿರ್ತೀವೋ ಅದನ್ನು ಕಟ್ ಮಾಡಿ ನಾವು ತೆಗೆದು ಬಿಡಬೇಕು. ಆವಾಗ ನಮಗೆ ಶೋಲ್ಡರ್ ಡ್ರಾಪ್, ನೆಕ್ಕು ನೀವು ಎಷ್ಟೇ ಆಗಲ ತೆಗೆದುಕೊಂಡ್ರು ಕೂಡ ಶೋಲ್ಡರ್ ಡ್ರಾಪ್ ಅಂತ ಏನೂ ಆಗಲ್ಲ. ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ನಾವು ಹಿಂಗೆ ಒಳಗಡೆಗೆ ತಗೊಬೋದು. ನೋಡಿ ಹಿಂಗೆ ಬರುತ್ತೆ ನೋಡಿ. ಇನ್ನು ಎಕ್ಸ್ಟ್ರಾ ನಾವು ನೆಕ್ ಅಗಲ ಈ ಥರ ಕೊಟ್ಟಿದ್ದೀವಲ್ವ, ಇದು ಏನು ಎಕ್ಸ್ಟ್ರಾ ಇದೆಯೋ ಇದನ್ನು ಕಟ್ ಮಾಡಿ ತೆಗೆದುಬಿಟ್ಟಿದ್ದೀವಿ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಹಚ್ಚಿದ್ಮೇಲೆ ನೋಡಿ ನೆಕ್ ಹಿಂಗೆ ಬರುತ್ತೆ, ನಮ್ಮದು ನೀಟಾಗೂ ಕೂರುತ್ತೆ, ಮತ್ತು ಇದು ಆಗಲ್ಲ, ನೆಕ್ಕು ಶೋಲ್ಡರ್ ಡ್ರಾಪ್ ಆ ಥರ ಏನೂ ಆಗಲ್ಲ. ತುಂಬ ದೊಡ್ಡಳತೆ ಬ್ಲೌಸ್ಗಳನ್ನು ಕಟ್ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿ ನಾವು ಕಟ್ ಮಾಡಬೇಕಾಗತ್ತೆ. ಇದನ್ನು ಅಷ್ಟೇ ನೋಡಿ, ಇಲ್ಲಿ ನಾವು ಇದಕ್ಕೆ ಇನ್ನ ಎಕ್ಸ್ಟ್ರಾ ಪೀಸನ್ನು ಕೊಡಬೇಕಾಗುತ್ತೆ. ಇದಕ್ಕಿಲ್ಲ ಎಕ್ಸ್ಟ್ರಾ ಪೀಸು, ಸ್ವಲ್ಪ ಜಾಯಿಂಟ್ ಮಾಡಿಕೊಂಡ್ರೆ ಓಕೆ ನೋಡಿ. ಇದಕ್ಕೆ ನಾನು ಇದಕ್ಕಿನ್ನ ಸ್ವಲ್ಪ ಎಕ್ಸ್ಟ್ರಾ ಪೀಸನ್ನು ಹಾಕ್ಕೊತೀನಿ, ಇಲ್ಲ ಅಂದರೆ ಬೆಲ್ಟ್ ಪಟ್ಟಿ. ನಾವು ಇದನ್ನ ಇದನ್ನ ತಗೊಂಡಿರೋದ್ರಿಂದ, ಹೈಟ್ ತಗೊಂಡಿರೋದ್ರಿಂದ ಬೆಲ್ಟ್ ಪಟ್ಟಿ ಚಿಕ್ಕದ್ ತಗೊಂಡ್ರು ಕೂಡ ಏನು ತೊಂದರೆ ಆಗಲ್ಲ, ಪಟ್ಟಿ ತರ ಕೆಲಸ ಮಾಡುತ್ತೆ. ಅಕಸ್ಮಾತ್ ನಿಮ್ಗೆ ಇದು 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 ಜಾಸ್ತಿ ಆಯ್ತು ಅನ್ಸಿದ್ರೆ ಮಾತ್ರ, ಅನ್ಸಿದ್ರೆ ನೋಡಿ ಇಲ್ಲಿಂದ 1/2 ಇಂಚು ನಾವೇನು ಡಾಟ್ ಹಿಡಿಯಕ್ಕೆ ಅಂತ ಮಾಡ್ಕೊಂಡಿದ್ದೀವೋ ಅವಾಗ ಕಟ್ ಮಾಡ್ಕೊಳ್ಳಿ ನೋಡಿ. ಕರೆಕ್ಟಾಗಿ ಸೆಂಟ್ರಿಗೆ ನಮ್ದು ಏನು ಡಾಟ್ ಪಾಯಿಂಟ್ ಬಂತೋ ಅಲ್ಲಿಗೆ ಕಟ್ ಆಯಿತು ನೋಡಿ. ಈ ಕಡೆಗೆ ಹಿಂಗೆ ನಾವು ಡಾಟ್ ಪಾಯಿಂಟ್ ಇಡಿದ್ರೆ ಆಯಿತು, ಆವಾಗ ನಮಗೆ ಏನು ಇದು ಇಲ್ಲಿ ಜಾಸ್ತಿ ಅಂತ ಅನ್ಸಲ್ಲ. ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಬೆಲ್ಟ್ ಪಟ್ಟಿ
ಮತ್ತೆ ಇದು ಡಿಸೈನ್ಗೋಸ್ಕರ ಬ್ಯಾಕಲ್ಲಿ. ತೋಳಿಗೆ ಬಟ್ಟೆ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ ನಾವು. ಇಲ್ಲಿ ನೋಡ್ತಾ ಇರ್ಬೋದು ಎಕ್ಸ್ಟ್ರಾ ಅಂತ ಬಟ್ಟೆ ನಮ್ದು ಸೇವ್ ಆಗಿರೋದು ನೋಡಿ. ಇಷ್ಟೇ ಪೀಸು, ಇದ್ರೊಳಗೆ ನಾವೇನ್ ಮಾಡೋದಿದ್ರು ಇಷ್ಟರಲ್ಲೇ ಮಾಡಬೇಕಾಗುತ್ತೆ. ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿಗಾಗಿರ್ಬೋದು, ಅಥವಾ ಡೋರಿ ಮಾಡೋಕ್ಕಾಗಿರ್ಬೋದು, ಸ್ಲೀವ್ಗಾಗಿರ್ಬೋದು. ನೆಕ್ ಪೀಸಲ್ಲಿ ನಾವು ಏನ್ ನೆಕ್ ಪೀಸ್ ಇದೆ ಅದರೊಳಗೆ ನಾವು ಇದಕ್ಕೆ ಕಟ್ ಮಾಡ್ಕೊಬೋದು. ಏನಕ್ಕೆ ನೆಕ್ ಪೀಸನ್ನು ನಾವು ಇದ್ರಲ್ಲಿ ನೆಕ್ ಪೀಸ್ ಸಿಗುತ್ತೆ ನಮಗೆ, ಇದ್ರಲ್ಲಿ ನೆಕ್ ಪೀಸ್ ಸಿಗುತ್ತೆ, ಅದನ್ನು ಯೂಸ್ ಮಾಡ್ಕೊಬೋದು. ಮತ್ತು ಇಲ್ಲಿ ಈ ನೆಕ್ ಪೀಸನ್ನು ಕೂಡ ನಾವು ಯೂಸ್ ಮಾಡ್ಕೊಬೋದು ಫ್ರಂಟ್ ಪಾರ್ಟ್ದು. ನೋಡಿದ್ರಲ್ವ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಅಡ್ಜಸ್ಟ್ ಮಾಡಿ, ತುಂಬ ದೊಡ್ಡದಾಗುತ್ತೆ ಬ್ಲೌಸ್ಗಳನ್ನು ಅಡ್ಜಸ್ಟ್ ಮಾಡಿ, ಬಟ್ಟೆ ಪೀಸ್ ಕಡಿಮೆ ಇದ್ದಾಗ ಯಾವ ರೀತಿ ಮಾಡೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.